ಹಲೋ ವೀಕ್ಷಕರೇ, ರೆಸ್ಟೋರೆಂಟ್ಗೆ ಹೋದರೆ ತರ ತರಿ ಮೋಮೋಸ್ನ ತಿಂದೇ ತಿಂದಿರ್ತೀರ. ಈ ಮೋಮೋಸು ನೋಡೋಕ್ಕೂ ಚೆಂದ, ಮಾಡೋಕ್ಕೂ ಚೆಂದ, ತಿನ್ನಕ್ಕಂತೂ ಚೆಂದವೋ ಚೆಂದ. ಇದ್ರ ಜೊತೆಗೆ ಕೆಂಪು ಚಟ್ನಿ, ಮೋಮೋಸ್ ಚಟ್ನಿ ಇದ್ಬಿಟ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಇದಿಷ್ಟನ್ನು ಹೇಗೆ ಮಾಡೋದು ಅಂತ ಇವತ್ತು ನನ್ನ ವಿಡಿಯೋನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಇದಕ್ಕೆ ನಾನು 2 ಕಪ್ನಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೇ 1 ಸ್ಪೂನಷ್ಟು ನಾನು ಉಪ್ಪನ್ನು ಬೆರೆಸ್ಕೋತಾ ಇದ್ದೀನಿ. ಹಾಗೆ ನಿಮಗೆ ಬೇಕನ್ಸಿದ್ರೆ 1 ಸ್ಪೂನಷ್ಟು ಎಣ್ಣೆನ ಇವಾಗಲೇ ಹಾಕಿ ಕಲಿಸ್ಕೋಬೋದು. ನಾನು ನೆನೆಯಕ್ಕೆ ಬಿಟ್ಟಾಗ ಕಲಿಸ್ಕೋತೀನಿ. ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ತುಂಬ ತೆಳ್ಳಗೂ ಕಲಿಸ್ಕೊಳಕ್ಕೆ ಹೋಗಬೇಡಿ, ಹಾಗೆ ತುಂಬ ಗಟ್ಟಿಗೂ ಕಲಿಸ್ಕೊಳಕ್ಕೆ ಹೋಗಬೇಡಿ. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಥರ ಇರಬೇಕು ಅಷ್ಟೆ. ನಾನು ಚೆನ್ನಾಗಿ ಕಲಿಸ್ಕೊಂಡಿದ ನಂತರ 1 ಸ್ಪೂನಷ್ಟು ಎಣ್ಣೆನ ಹಾಕಿ ಅದನ್ನು ಚೆನ್ನಾಗಿ ಮಿತ್ಕೋತಾ ಇದ್ದೀನಿ. ಹಾಗೆ ಇದನ್ನು 10 ನಿಮಿಷ ನೆನೆಯಕ್ಕೆ ಬಿಟ್ಟರೆ ಸಾಕು. ಜಾಸ್ತಿ ಹೊತ್ತು ನೆನೆಸ್ಬೇಕು ಅನ್ನೋದೆಲ್ಲ ಏನಿಲ್ಲ, 1 ಸ್ಪೂನಷ್ಟು ಎಣ್ಣೆ ಹಾಕಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಎತ್ತಿಟ್ಕೊಂಡು ಫಿಲ್ಲಿಂಗ್ ಹೇಗೆ ಮಾಡೋದು ನೋಡೋಣ. ನಾನು 1 ಎಲೆಕೋಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, ಅದು 1 ಕಪ್ನಷ್ಟು ಸಿಕ್ಕಿದೆ. ಅದಕ್ಕೆ 1/2 ಅಥವಾ 1/4 ಭಾಗದಷ್ಟು ನಾವು ಕ್ಯಾರೆಟಿನ ತುರಿನ ತೊಗೋಬೇಕು. 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 1 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆ 1/4 ಎಸಳು ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಅಂದರೆ ಕಾಳುಮೆಣಸಿನ ಪುಡಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಮಗೆ 1 ಟೀಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಬೇಕಾಗುತ್ತೆ. ಹಾಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆ ಇಷ್ಟು ಕೂಡ ಬೇಕಾಗುತ್ತೆ. ಈಗ ನಾನು 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಒಂದು ಪ್ಯಾನಿಗೆ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಂಥ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಸೇರಿಸ್ಕೊಂಡು ನಾನು ಚೆನ್ನಾಗಿ ಉರ್ಕೋತಾ ಇದ್ದೀನಿ. ತುಂಬ ದಪ್ಪ ದಪ್ಪದಾಗಿ ಹಚ್ಕೊಳಕ್ಕೆ ಹೋಗಬೇಡಿ, ಅದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸಲ್ಲ. ಅದಕ್ಕೆ ಸ್ವಲ್ಪ ಸಣ್ಣದಾಗಿ ಹಚ್ಕೋಬೇಕು. ಈಗ ನಾನು ಈರುಳ್ಳಿನ ಕೂಡ ಹಾಕ್ಕೊಂಡು ಉರ್ಕೋತಾ ಇದ್ದೀನಿ. ತುಂಬ ಅದು ಸಾಫ್ಟ್ ಸಾಫ್ಟು ಮೆತ್ತಗೆ ಹಾಕಬೇಕು ಅನ್ನೋದಿಲ್ಲ, ಏನಿಲ್ಲ, ಸ್ವಲ್ಪ ಊರ್ಕೊಂಡ್ರೆ ಸಾಕು. ನಮಗೆ ಆ ಹಸಿ ಹಸಿ ಏನಿರುತ್ತೆ ಅದು ಹೋದರೆ ಸಾಕು. ಹಾಗೆ ನೀರಿನಂಶ ಏನಿರುತ್ತೆ ಅದನ್ನು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ನಾವು ಉರ್ಕೋತೀವಿ ಅಷ್ಟೇ ಹೊರತು ಚೆನ್ನಾಗಿ ಬೇಯಬೇಕು ಆ ಥರ ಇದರಲ್ಲಿ ಬರೋಲ್ಲ. ಸ್ವಲ್ಪ ಹಸಿ ಹೋಗಬೇಕು ಅಷ್ಟೇ. ಈಗ ನಾನು ಎಲೆಕೋಸು ಹಾಗೆ ಕ್ಯಾರೆಟಿನ ತುರಿನ ಕೂಡ ಹಾಕ್ಕೊಂಡು ಉರ್ಕೋತಾ ಇದ್ದೀನಿ. ನೀವು ಇದನ್ನೇ ಹುರ್ಕೊಂಡಲ್ಲೇ ಮಾಡ್ಬೋದು, ಆದರೆ ನೀರಿನಂಶನ ಸೋಸ್ಕೊಂಡು ಮಾಡಬೇಕಾಗತ್ತೆ. ಇವಾಗ ನಾನು ಇದಕ್ಕೆ 1 ಟೀಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆ ಅದೇ 1 ಟೀಸ್ಪೂನಷ್ಟು ನಾನು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಉಪ್ಪನ್ನ ಇವಾಗಲೇ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಸ್ಟೌ ಆನ್ ಮಾಡಿಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಂಡ್ರೆ ಮತ್ತೆ ಇದರಲ್ಲೂ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನೆಲ್ಲ ಚೆನ್ನಾಗಿ 1-2 ನಿಮಿಷ ಹುರ್ಕೊಂಡು ಸೋಯಾ ಸಾಸು ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಹುರ್ಕೊಂಡು ಸ್ಟೌ ಆಫ್ ಮಾಡಿ ಆಮೇಲೆ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನು ಈಗ ಸ್ಟೌ ಆಫ್ ಮಾಡ್ಕೊಂಡಿದ್ದೀನಿ, ಅಂದರೂ ಬಿಸಿ ಇದ್ದೇ ಇರುತ್ತೆ. ಸ್ಟೌ ಆಫ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿದೆ. ಎಣ್ಣೆ ಹಾಕಿರೋದ್ರಿಂದ ಅದು ನಮಗೆ ಲಟ್ಟಿಸ್ಕೊಳ್ಳೋದಕ್ಕೆ ಬರಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ನಾವು ಈ ಪಾನಿಪುರಿ ಮಾಡೋದಕ್ಕೆ ನಾವು ಪೂರಿ ಉಂಡೆ ಮಾಡ್ಕೋತೀವಲ್ವ, ಅಷ್ಟು ನಾವು ಉಂಡೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಅದನ್ನು ಕಟ್ ಮಾಡಿಕೊಂಡು ಒಂದು ಪೂರಿ ಉಂಡೆ ಬರೋ ಅಷ್ಟು ನಾವು ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದನ್ನು ಹೇಗೆ ಲಟ್ಟಿಸ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ಸ್ವಲ್ಪ ಮೈದಾ ಪುಡಿನ ಹಾಕ್ಕೊಂಡು ನೀಟಾಗಿ ಅದು ಅಂಟಿಸ್ತಲೇ ಇರೋ ಥರ ನಾವು ಚೆನ್ನಾಗಿ ರೌಂಡ್ ಶೇಪಿಗೆ ಬರೋ ಥರ ನಾವು ಇದನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಪೂರಿಯಷ್ಟು ನಾವು ದಪ್ಪದಾಗೆ ಲಟ್ಟಿಸ್ಕೊಳಕ್ಕೆ ಹೋಗಬಾರ್ದು, ತುಂಬ ತೆಳುಗ್ ಲಟ್ಟಿಸ್ಕೋಬೇಕು. ಇದನ್ನು ಎಷ್ಟು ತೆಳುಗೆ ಅಂದರೆ ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ. ಎಷ್ಟು ದೊಡ್ಡದು ಬೇಕಾದ್ರೂ ಮಾಡ್ಬೋದು. ನೀವು ಒಂದೊಂದೇ ಲಟ್ಟಿಸ್ಕೊಳಕ್ಕೆ ಕಷ್ಟ ಆಗುತ್ತೆ ಅಂದರೆ ಈ ರೀತಿ ದೊಡ್ಡದಾಗಿ ಲಟ್ಟಿಸ್ಕೊಂಡು ಈ ಥರ ಒಂದು ಯಾವುದಾದ್ರು ಕ್ಯಾಪು ಅಥವಾ ಬಟ್ಲು ಏನಾದರೂ ತೊಗೊಂಡು ಈ ಥರ ರೌಂಡ್ ರೌಂಡಾಗಿ ನೀವು ಮಾಡಿ 5-6 ಆ ಥರ ಮಾಡಿಬಿಟ್ಟು ಇಟ್ಕೊಬೋದು. ಆಮೇಲೆ ಅದನ್ನು ಬೇಕು ಅಂದರೆ ಇನ್ನೂ ತೆಳ್ಳಗೆ ಲಟ್ಟಿಸ್ಕೋಬೋದು, ಇಲ್ಲ ಅಷ್ಟೇ ಸಾಕು ಅಂದರೆ ಹಾಗೆ ಕೂಡ ನಾವು ಮಾಡ್ಬೋದು.
ನಾನು ಇವತ್ತು 4 ರೀತಿ ತೋರಿಸ್ತೀನಿ ಯಾವ ರೀತಿ ಮೋಮೋಸ್ನ ಮಡಚ್ಕೋಬೋದು ಅಂತ ಇವಾಗ ನಾನು ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ 1 ಸ್ಪೂನು ಅಥವಾ 1.5 ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಅದರೊಳಗೆ ತುಂಬಿಟ್ಕೋಬೇಕು ನಾವು ಸೀರೆಗೆ ನೆರಿಗೆ ಹೇಗೆ ಹಿಡಿತೀವೋ ಆ ರೀತಿಯಾಗಿ ಇದನ್ನು ಮಡಚ್ಕೊತ ಇಟ್ಕೋಬೋದು ನೋಡ್ತಾ ಇರ್ಬೋದು ತುಂಬ ಸುಲಭ ಸೀರೆಗೆ ನೆರಿಗೆ ಹಿಡಿಯೋಕ್ಕೆ ಬರೋರ್ಗಂತೂ ಇದ್ದಿದ್ದು ಈಸಿ ಎಲ್ಲ ಹೆಣ್ಮಕ್ಳಿಗೂ ಈಸಿ ಆಗುತ್ತೆ ಈ ರೀತಿ ಸುಮ್ಮನೆ ಇದನ್ನು ಒಂದ್ರ ಮೇಲೆ ಒಂದು ಇಟ್ಕೊಂಡು ಮಡಚ್ಕೊತ ಪೂರ್ತಿ ಹಾಗೆ ಮಾಡ್ಕೋಬೇಕಾಗತ್ತೆ ಗಣಪತಿ ಹಬ್ಬಕ್ಕೆ ಎಲ್ಲ ನಾವು ಮೋದಕ ಮಾಡ್ಕೋತೀವಲ್ಲ ಆ ರೀತಿಯಾಗಿ ಮಾಡ್ಕೋಬೇಕಷ್ಟೇ ಮಧ್ಯಕ್ಕೆ ಎಲ್ಲದನ್ನು ಸೇರಿಸಿ ಸ್ವಲ್ಪ ಈ ರೀತಿ ಟ್ವಿಸ್ಟ್ ಮಾಡಬೇಕು ಅಂದರೆ ತಿರುಗಿಸ್ಕೋಬೇಕು ಆವಾಗ ಆ ಡಿಸೈನು ಚೆನ್ನಾಗಿ ಬರುತ್ತೆ ಎಷ್ಟು ನೆರಿಗೆಗಳು ಇದರಲ್ಲಿ ಬಂದಿದೆ ಅಂತ ನೀವು ನೋಡ್ಬೋದು ಈಗ ನಾನು ಇನ್ನೂ ಒಂದು ಡಿಸೈನ್ನ ಮಾಡಿ ತೋರಿಸ್ತೀನಿ ಈಗ ಫಿಲ್ಲಿಂಗ್ ಇಟ್ಕೊಂಡಿದ್ದೀನಿ ನಾವು ಕರ್ಜಿಕಾಯಿ ಕಡುಬು ಎಲ್ಲ ಮಾಡ್ಬೇಕಾದ್ರೆ ಈ ಥರ ಮಾಡ್ಕೋತೀವಲ್ವಾ ಈ ರೀತಿಯಾಗಿ ಇದನ್ನು ಮಾಡ್ಕೊಬೇಕು ಇದು ಯಾರಿಗೂ ಬರ್ದಲೇ ಯಾವ ಡಿಸೈನು ಬರಲಿಲ್ಲ ಅಂದರೆ ಇದನ್ನು ಆರಾಮಾಗಿ ನೀವು ಮಾಡ್ಕೋಬೋದು ಯಾವ ಡಿಸೈನ್ ಬಂದಿಲ್ಲ ಅಂದರೂ ಈ ಡಿಸೈನ್ ಬಂದೇ ಬರುತ್ತೆ ಈ ರೀತಿ ಎರಡು ತುದಿನೂ ಸೇರಿಸಿ ನಾನು ಅಂಟಿಸ್ಕೋತಾ ಇದ್ದೀನಿ ಅಕಸ್ಮಾತ್ ಅಂಟಲಿಲ್ಲ ಅಂದರೆ ಒಂದು ಹನಿಯಷ್ಟು ನೀರನ್ನು ತಗೊಂಡು ಅದ್ರ ಮಧ್ಯಕ್ಕೆ ಪ್ರೆಸ್ ಮಾಡಿಕೊಂಡ್ರೆ ಆರಾಮಾಗಿ ಅಂಟ್ಕೊಳ್ಳುತ್ತೆ ಈಗ ಮತ್ತೊಂದು ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು ಅಂತ ಇದನ್ನು ನಾನು ಎರಡು ಸೈಡಿಂದ ತಗೊಂಡು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಹಾಗೆ ಇನ್ನೂ ಒಂದು ಸೈಡ್ ಏನು ಉಳಿದಿರುತ್ತೆ ಅದನ್ನು ತೆಗೆದು ನಾನು ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಇಷ್ಟೇ ಇದು ಡಿಸೈನು ಇದು ತುಂಬಾ ಸುಲಭ ಚೆನ್ನಾಗಿ ಬಂದೇ ಬರುತ್ತೆ ಈ ಡಿಸೈನು ಕೂಡ ನೀವು ಯಾವ್ದು ಬಂದಿಲ್ಲ ಅಂದರೂ ಈ ಡಿಸೈನು ಬರುತ್ತೆ ಮಾಡ್ಕೋಬೋದು ಈಗ ಮತ್ತೊಂದು ಡಿಸೈನ್ ತೋರಿಸ್ತಾ ಇದ್ದೀನಿ ಇದು ತುದಿನ ನಾವು ಫೋಲ್ಡ್ ಮಾಡ್ಕೋಬೇಕು ಹಾಗೆ ಎರಡು ಕೈಯಿಂದನೂ ಇದನ್ನು ಫೋಲ್ಡ್ ಮಾಡ್ಕೊಂಡು ಮಾಡಿಕೊಂಡು ಪ್ರೆಸ್ ಮಾಡ್ಕೊತ ಬರಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಎರಡು ಸೈಡಿಂದನೂ ನಾವು ಫೋಲ್ಡ್ ಮಾಡ್ಕೋಬೇಕು ಒಟ್ಟಿಗೆ ಮಾಡಿಕೊಂಡು ಅದನ್ನು ಪ್ರೆಸ್ ಮಾಡ್ಕೋಬೇಕು ಇಷ್ಟೇ ಹಾಗೆ ತುದಿನ ಕೂಡ ಲಾಕ್ ಮಾಡಿಕೊಂಡು ಮೇಲ್ಗಡೆ ಎಲ್ಲದನ್ನು ಚೆನ್ನಾಗಿ ಲಾಕ್ ಮಾಡ್ಕೊಳ್ಳಿ ಅಷ್ಟೇ ಮುಗೀತು ಈ ಡಿಸೈನು ಈಗ ನಾನು 4 ರೀತಿಯಾದ ಡಿಸೈನ್ಸ್ನ ತೋರಿಸಿದ್ದೀನಿ ಯಾವ್ದು ಬೇಕಾದರೂ ಮಾಡ್ಕೋಬೋದು ಎಲ್ಲ ಈಸಿಯಾಗಿ ಇರೋದನ್ನೇ ತೋರಿಸಿದ್ದೀನಿ ಇನ್ನೂ ಸುಮಾರು ಡಿಸೈನ್ಗಳಿದೆ ಮುಂದಿನ ವಿಡಿಯೋಗಳಲ್ಲಿ ನಾನು ಅವನ್ನ ಕೂಡ ತೋರಿಸ್ತೀನಿ ಹೇಗೆ ಮಾಡೋದು ಅಂತ ಸದ್ಯಕ್ಕೆ ಈ 4 ಡಿಸೈನ್ ಸಾಕು ಅಂತ ಅಂದ್ಕೊಂಡೆ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಕೂಡ ಮನೇಲಿ ಮಾಡಿ ನಾನು ಅದೇ ರೀತಿ ಎಲ್ಲ ಮೋಮೋಸ್ನೂ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿಯಾಗಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ಇಡ್ಲಿ ಪಾತ್ರೆನ ತೊಗೊಂಡು ನಾನು ಅದಕ್ಕೆ ಚೆನ್ನಾಗಿ ಎಣ್ಣೆನ ಸವರ್ಕೊಂಡು ಈ ಮೋಮೋಸ್ ಮಾಡಿಟ್ಕೊಂಡಿರ್ತೀವಲ್ಲ ಇದನ್ನು ಅದರೊಳಗೆ ಇಟ್ಕೋತಾ ಇದ್ದೀನಿ ಇದೇ ರೀತಿ ನಾವು ಎಲ್ಲದನ್ನು ನಾವು ಇಟ್ಕೋಬೇಕು ಎಲ್ಲದನ್ನು ನಾನು ಇಡ್ಲಿ ಪಾತ್ರೆಗೆ ಎಣ್ಣೆ ಸವರ್ಬಿಟ್ಟು ಎಲ್ಲ ಡಿಸೈನ್ಗಳದ್ದು ಇಟ್ಕೋತಿದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ನಾನು ಮಾಡಿಟ್ಕೊಂಡಿದ್ದಂತಹ ಮೋಮೋಸ್ನೆಲ್ಲ ಅದರೊಳಗೆ ಇಟ್ಟು ನಾನು ಲಿಡ್ನ ಕ್ಲೋಸ್ ಮಾಡಿ 10 ನಿಮಿಷ ಬೇಯಕ್ಕೆ ಬಿಡ್ತಾ ಇದ್ದೀನಿ ಇಷ್ಟರಲ್ಲಿ ಮೋಮೋಸ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ 3 ಆ್ಯಪಲ್ ಟೊಮೆಟೋನ ತೊಗೊಂಡಿದ್ದೀನಿ 1-8 ಕೆಂಪು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ 4 ಎಸಲಷ್ಟು ಬೆಳ್ಳುಳ್ಳಿ 1/2 ಇಂಚಿನಷ್ಟು ಶುಂಠಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟು ಬೇಕಾಗುತ್ತೆ ಈಗ ನಾನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1-2 ಲೋಟದಷ್ಟು ನೀರು ಹಾಕ್ಕೊಂಡು 8 ಕೆಂಪು ಮೆಣಸಿನ್ಕಾಯಿ 3 ಟೊಮೆಟೋನ ಹಾಕಿ ಚೆನ್ನಾಗಿ ಕುದಿಸ್ತೀನಿ ಆ ಟೊಮೆಟೋದು ಸಿಪ್ಪೆ ಎಲ್ಲ ಇರುತ್ತಲ್ಲ ಅದೆಲ್ಲ ಬಿಟ್ಕೊಬರಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಸಿಪ್ಪೆ ಎಲ್ಲ ಚೆನ್ನಾಗಿ ಆಚೆ ಬರ್ತಾ ಇದೆ ಈಗ ನಾನು ಒಂದು ಪಾತ್ರೆಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಿಪ್ಪೆನೆಲ್ಲ ತೆಕ್ಕೊಂಡು ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇದಕ್ಕೇ ಬೆಳ್ಳುಳ್ಳಿ ಉಪ್ಪು ಹಾಗೆ ಶುಂಠಿ ಈ ಮೂರನ್ನು ಕೂಡ ನಾನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ತುಂಬ ಹೊತ್ತು ಹುರ್ಕೋಬೇಕು ಅಂತ ಏನಿಲ್ಲ ಒಂದು 3-4 ನಿಮಿಷದವರೆಗೂ ಹುರ್ಕೋಬೇಕಾಗತ್ತೆ ಚೆನ್ನಾಗಿ ಹುರ್ಕೊಂಡಾದಮೇಲೆ 6 ಬಿಟ್ಬಿಡಿ ಸ್ವಿಚ್ ಆಫ್ ಮಾಡಿಕೊಂಡು ಸ್ಟವ್ನ ಈಗ ನಾನು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ಏನು ಹುರ್ಕೊಂಡಿದ್ದೆ ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೋತಾ ಇದ್ದೀನಿ ಈಗ ನೋಡಿ ರುಬ್ಕೊಂಡಿದ್ದೀನಿ ಇಷ್ಟೇ ಮೋಮೋಸ್ ಚಟ್ನಿ ಮಾಡೋದು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇಲ್ಲ ಗಟ್ಟಿಗೆ ಬೇಕಂದರೆ ಗಟ್ಟಿನೇ ಸರ್ವ್ ಮಾಡ್ಬೋದು ಈಗ 10 ನಿಮಿಷ ಆಗಿದೆಯಲ್ಲ ಮೋಮೋಸ್ ಕೂಡ ರೆಡಿ ಆಗಿದೆ ನೋಡ್ಬೋದು ಎಷ್ಟು ನೀಟಾಗಿ ಎದ್ದೊಳ್ತು ಅಂತ ನೀವು ಎಣ್ಣೆ ಹಾಕೋದ್ರಿಂದ ಕಚ್ಕೊಳ್ಳಲ್ಲ ತುಂಬ ಚೆನ್ನಾಗಿ ಬಂದಿದೆ ಮೋಮೋಸು ನೋಡಿ ಒಳಗಡೆ ಫಿಲ್ಲಿಂಗು ಅಷ್ಟೇ ಜಾಸ್ತಿ ಹಾಕಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ಮನೇಲಿ ಟ್ರೈ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಡಿಸೈನ್ಸು ಈ ರೀತಿಯಾಗಿ ಚೆನ್ನಾಗಿ ಬಂದಿದೆ ತುಂಬ ಇಷ್ಟಪಡ್ತಾರೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್